ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ಇವತ್ತು ಮಸಾಲ ವಡೆ ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಇಲ್ಲಿ ಲವಂಗ ತೊಗೊಂಡಿದ್ದೀನಿ, ಚಕ್ಕೆ, ಸ್ವಲ್ಪ ಬೆಳ್ಳುಳ್ಳಿ, ಸಬ್ಬಕ್ಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಕ್ಲೀನಾಗಿ. ಇದು ಈರುಳ್ಳಿ, ಹಸಿಮೆಣಸು, 3-4 ಓವರ್ ಇದು ಬೇಳೆ ನೆನೆಸಿರೋದು. ಇದು ಇದನ್ನೆಲ್ಲ ಒಂದು ಮಿಕ್ಸಿ ಹಾಕ್ಕೊಳ್ಳೋಣ. ಕಡಲೆಬೇಳೆ ಹಾಕೋಣ, ಚಕ್ಕೆ, ಬೆಳ್ಳುಳ್ಳಿ ಎಲ್ಲ ಪುಡಿ ಪುಡಿ ಆಗಿದೆ, ಅದಕ್ಕೆ ಕಡಲೆಬೇಳೆ ಹಾಕ್ಕೊಂಡು ಈಗ ಚೆನ್ನಾಗ್ಬಿಟ್ಟಿದ್ದಾರೆ. ಅರ್ಧ ಬರ್ಧ ಪುಡಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲ ಪುಡಿ ಪುಡಿ ಆಗಿದೆ ಚೆನ್ನಾಗಿ ಅರ್ಧ ಬರ್ಧ. ಅದಕ್ಕೆ ಈಗ ಸಬ್ಬಕ್ಕಿ ಹಚ್ಚಿಟ್ಕೊಂಡಿದ್ದೇನೆ, ಈರುಳ್ಳಿ, ಸಬ್ಬಕ್ಕಿ ಎಲ್ಲ ಹಾಕ್ತೀನಿ. ಸ್ವಲ್ಪ ಕುಕಿಂಗ್ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾಯಿದ್ದೀನಿ. ಕಡಲೆ ಅಷ್ಟು ಕಡಲೆ ಹಾಕೊತಾಯಿದ್ದೀನಿ ಚೆನ್ನಾಗಿ ಇದಾಗಲಿ. ಚೆನ್ನಾಗಿ ಕಲಸಿಡ್ಬೇಕು ಚೆನ್ನಾಗಿ. ಉಪ್ಪು ಎಲ್ಲ ಕುದಿಸಿದ್ರಲ್ಲ, ಸೊಪ್ಪುಗಳೆಲ್ಲ ಚೆನ್ನಾಗಿ, ಈರುಳ್ಳಿ ಎಲ್ಲ ಕ್ಯೂಚಿ ಕ್ಯೂಚಿ ಮಾಡೋದ್ರಿಂದ ಚೆನ್ನಾಗಿ ಸ್ಮೆಲ್ ಮಾಡ್ಕೊಳ್ಳಿ, ಟೇಸ್ಟಿ ಆಗಿರುತ್ತೆ. ಇನ್ನೊಂದು 12 ನಿಮಿಷ ಮಾಡಿ ಮುಚ್ಚಿಟ್ಕೊಂಡು ಆಯಿತು ಆಗುತ್ತೆ. ಇನ್ನೇ ಬಿಸಿ ಹಾಕಿದೆ, ಎಣ್ಣೆ ಲೈಟಾಗಿ ಬಿಸಿ ಆಗ್ತಾ ಇದೆ. ಈ ಥರ ಉಂಡೆ ಮಾಡ್ಕೊಳ್ಳೋಣ. ಈ ಸೈಜು ಸಿಗಲ್ಲ, ಉಂಡೆ ಎಡೆ ಆಗಿದೆ. ಕೈ ಸ್ವಲ್ಪ ತೆಳ ಮಾಡಿಕೊಂಡು ಎಣ್ಣೆ ಲೈಟಾಗಿ ಬಿಸಿ ಆಗಿದೆ ನೋಡಿ. ಈ ಥರ ಮಾಡಿ, ಈ ಥರ ಮಾಡಿಕೊಂಡು ಎಣ್ಣೆ ಬಿಸ್ಕೊತಾ ಇದ್ದೀನಿ. ಗೋಲ್ಡನ್ ಕಲರಲ್ಲಿ ಬೇಯಿಸ್ಕೊಂಡು ಸ್ಲೋ ಫ್ಲೇಮಲ್ಲಿ ಬೇಯಿಸ್ಬಿಟ್ಟು, ಜಾಸ್ತಿ ಹೀಟ್ ಇರ್ಬಾರ್ದು. ಜಾಸ್ತಿ ಹೀಟ್ ಆದರೆ ಒಳಗಡೆ ಬೇಯಲ್ಲ, ಮೇಲೆ ಮಾತ್ರ ಕಸ ಆಗುತ್ತೆ. ಚೆನ್ನಾಗಿ ಗೋಲ್ಡನ್ ಕಲರಲ್ಲಿ ಹಿಂಗೆ ಬರ್ಬೇಕು, ಹಿಂಗೆ ಚೆನ್ನಾಗಿ ಆಗ್ತದೆ. ನಾನು ಸ್ವಲ್ಪ ಬೇಯಿಸ್ಕೊಳ್ಳೋಣ, ತುಂಬ ಚೆನ್ನಾಗಿ ಬರುತ್ತೆ. ಆಗಿದೆ ತುಂಬ ಚೆನ್ನಾಗಿ, ಎಲ್ಲ ಕಲರಾಗಿ ಬಿಸಿ ಬಿಸಿ ಆಗಿದೆ, ತುಂಬ ಹಗುರ ಆಗಿದೆ ನೋಡ್ರೆ. ತುಂಬ ಈ ಥರ ಒಳಗಡೆ ತುಂಬ ನೋಡಿ, ಈ ಥರ ಕ್ರಿಸ್ಪಿ.